ಪಪ್ಪ ಬಿಲ್ಕುಲ್ ಬೇಡ ಅಂದ್ರೆ ಬೇಡ ಅಷ್ಟೇ. ನೋಡು, ನಿನಗೆ ಅವನ ಮೇಲೆ ಸಿಕ್ಕಿದೆ ಅಂತ ನನಗೆ ಗೊತ್ತು, ಆದರೆ ಈಗ ನಾವು ಇದಕ್ಕೆ ಒಪ್ಕೊಳ್ಳಬೇಕು. ನಮಗೆ ಬೇರೆ ದಾರಿ ಇಲ್ಲ. ಪಪ್ಪ ಯಾಕೆ ದಾರಿ ಇಲ್ಲ? ದಾರಿ ನಾನು ಹುಡುಕ್ತಾರೆ, ಅವನ ಕೈ ಕೆಳಗಡೆ ಮಾತ್ರ ನಾವು ಇರೋದು ಬೇಡ ಅಷ್ಟೇ. ಸ್ವಲ್ಪ ಪರಿಸ್ಥಿತಿನ ಅರ್ಥ ಮಾಡ್ಕೋವೇದ. ನಾವು ಎಂಥದೇ ಶುರು ಮಾಡಿದ್ರೂ ಎಲ್ಲವನ್ನೂ ಹೊಸದಾಗಿ ಶುರು ಮಾಡಬೇಕು. ಈ ವ್ಯಾಪಾರ ವ್ಯವಹಾರ ಎಲ್ಲ ಅಷ್ಟು ಸುಲಭವಾಗಿ ದಕ್ಕೋದಲ್ಲ. ನಾನು ಬಹಳ ಕಷ್ಟಪಟ್ಟು ಈ ಅಂಗಡಿನ ಬೆಳೆಸಿದ್ದೀನಿ. ಇದೇ ಅಂಗಡಿನ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ರು ನಾನು ನನ್ನ ಹಳೆ ಗಿರಾಕಿಗಳನ್ನು ಕಳ್ಕೊತೀನಿ. ನನ್ನ ಕೈಯಲ್ಲಿರೋ ಅನ್ನನ ಕಳ್ಕೊಳ್ಳೋದಕ್ಕೆ ನಾನು ಇಷ್ಟಪಡೋದಿಲ್ಲ ವೇದ. ಹೌದು ವೇದ, ಮತ್ತೆ ಹೊಸದಾಗಿ ಮಾಡ್ತೇವೆ ಅಂದರೆ ಅದಕ್ಕೆ ಬೇಕಾದಂಥ ಖರ್ಚು ವೆಚ್ಚ ಎಲ್ಲ ಹೊಂದಿಸೋದಕ್ಕೆ ನಮ್ಮಿಂದ ಕಷ್ಟ ಆಗ್ತದೆ. ಅದಕ್ಕಿಂತ ಇದನ್ನು ಒಪ್ಕೊಳ್ಳೋದೇ ಒಳ್ಳೇದು. ಪ್ರಾಣಿ, ಇವ್ರು ಯಾವುದೋ ನನ್ನ ಮಾತು ಕೇಳ್ತಿಲ್ಲ. ನೀನಾದ್ರೂ ಒಮ್ಮೆ ಹೇಳ ಅಜನ್ನ ಸರಿ ಇಲ್ಲ ಅಂತ ಹೇಳೊಮ್ಮೆ. ಈಗಿರುವ ಪರಿಸ್ಥಿತಿಗೆ ಪಪ್ಪ ಹೇಳಿದಾಗ ಮಾಡೋದು ಸರಿ ಅನಿಸ್ತದೆ. ಸರ್, ನಿಮಗೆ ಏನಾಗಿದೆ ಅಂತ ನೀವು ಯಾಕೆ ಮಾತು ಕೇಳ್ತಿಲ್ಲ? ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗ್ತದೆ ವೇದ. ಆದರೆ ನಾವು ಈಗ ಇರೋ ಪರಿಸ್ಥಿತಿಯಲ್ಲಿ ನಮಗೆ ಬೇರೆ ಮಾರ್ಗನೇ ಇಲ್ಲ. ವ್ಯಾಪಾರ ಮಾಡೋದನ್ನು ಬಿಟ್ಟರೆ ನನಗೆ ಯಾವ ಕೆಲಸನೂ ಗೊತ್ತಿಲ್ಲ. ಹೊಸದಾಗಿ ಯಾವುದೇ ಕೆಲಸ ಶುರು ಮಾಡಿದ್ರೂ ಬಾಡಿಗೆ ಕಟ್ಟಬೇಕಾಗ್ತದೆ. ಅದನ್ನೇ ಇವ್ರಿಗೆ ಕಟ್ಟಿದ್ರಾಯ್ತು, ನಮ್ಗೆ ಯಾವ ವ್ಯತ್ಯಾಸನೂ ಆಗೋದಿಲ್ಲ. ಹೌದು ಮಗಳೇ, ನಾವು ಯಾರಿಗೋ ಕೊಡೋದನ್ನ ಇವ್ರಿಗೆ ಕೊಟ್ರೆ ನಮ್ಗೆ ಅಂಗಡಿ ಆದರೂ ಉಳಿತದಲ್ಲ. ಹಠ ಮಾಡಬೇಡ್ವೆ, ಇದು ಒಪ್ಕೊಳ್ಳೋದ್ರಲ್ಲಿ ಜಾಣತನ ಇದೆ. ನೀನ್ ಬೇಡ ಅಂದ್ರೆ ನಾವು ಹೊಟ್ಟೆಗೆ ಮಣ್ಣು ತಿನ್ಬೇಕಾಗ್ತದೆ. ನೋಡು, ನಮ್ಮ ಜೀವನ ನಿನ್ನ ನಿರ್ಧಾರದ ಮೇಲೆ ನಿಂತಿದೆ ಮಗಳೇ. ಯೋಚನೆ ಮಾಡೆ. ಸರಿ ಆಯ್ತು ಬಿಡಿ, ನಿಮಗೆಲ್ಲ ಅಂಗಡಿ ಮೇಲೆ ಎಷ್ಟು ಆಸೆ ಇದೆ ಅಂತ ಗೊತ್ತಾಯ್ತು. ನಿಮ್ಮಿಷ್ಟದಂತೆ ಆಗ್ಲಿ. ಎಂತ ಮಾರೆ ಬರ್ತೀರಾ ಅಂತ ನೋಡೋದ? ಬೇಗ ಬನ್ನಿ ದೊಡ್ಡವರೇ, ನನಗೆ ಮಾಡೋಕ್ಕೆ ತುಂಬ ಕೆಲಸ ಉಂಟಾಯ್ತಾ? ಅಲ್ಲ ಎಂತ, ನೀವು ಒಪ್ಕೊಂಡು ಬುದ್ಧಿವಂತರಾಗ್ತೀರಾ ಅಥವಾ ದೊಡ್ಡರಾಗ್ತೀರಾ? ಗೊತ್ತುಂಟು ದೊಡ್ಡವರೇ, ನಿಮ್ಗೆ ಒಪ್ಪಿಗೆ ಇದೆ ಅಂತ. ಯಾಕಂದ್ರೆ ಇದನ್ನ ಬಿಟ್ಟರೆ ಊಟಕ್ಕೆ ಎಂತ ಮಾಡ್ತೀರಲ್ವಾ? ಆದರೆ ನಂದು ಎರಡು ಕಂಡೀಷನ್ ಉಂಟು ಮಾರೆ. ಕಂಡೀಷನ್ನ? ಕಂಡೀಷನ್ನ? ಹೌದಮ್ಮ, ಒಂದೆರಡು ಕಂಡೀಷನ್ ಅಷ್ಟೇ. ಮೊದಲನೇದಾಗಿ ತಿಂಗಳಿ ಅದೇ ಸರ್ ನಂಗೆ ಬಾಡಿಗೆ ಕೊಡ್ಬೇಕು. ಹದಿನೈದು ಸಾವಿರನ? ಹೌದು ದೊಡ್ಡವ್ರೆ, ನೀವು ಅಂತ ಕಮ್ಮಿ ಹೇಳಿದ್ ಗೊತ್ತಾಯ್ತಾ? ಬೇರೆಯವರಾಗಿದ್ರೆ ಜಾಸ್ತಿ ಹೇಳ್ತಿದ್ದೆ. ಡೀಲ ನೋಡಿಲ್ಲ, ಹತ್ತು ಲಕ್ಷ ಲೀಸಿ ಕೊಟ್ಟಾಗಿದ್ದಿಲ್ಲ, ಮತ್ತೆ ಹದಿನೈದು ಸಾವಿರ ಕೊಡ್ಬೇಕು ನಿನಗೆ? ನೀನೆಂತದ, ನೀನು ಕೊಟ್ಟಿರೋದು ಹಳೆ ಓನರಿಗೆ, ನೀವು ಹೊಸ ಓನರ್ ಯಾರು ಹೇಳು? ನಾನಲ್ವಾ. ಹದಿನೈದು ಸಾವಿರ ಕೊಟ್ಟರೆ ಅವ್ರಿಗೆ ಹಿಂಗೆ ಸಿಗ್ತದೆ, ಬೇಕಾ ಬೇಡುವ? ಮೋಸ, ಬರೀ ಮೋಸ ಇದು. ಅಲ್ಲ, ನಮಗಿಂತ ಹಣ ಗಿಡದಲ್ಲಿ ಬೆಳೆಯೋದಾ? ನಾವು ಕಷ್ಟಪಟ್ಟು ದುಡ್ಡಿದ್ದಲ್ಲ ನಿನ್ನ ಎದೆ ಮೇಲೆ ಸುರಿಲಿಕ್ಕ? ನಾನು ಹೇಳಿದ್ದೆ ಪಪ್ಪ, ಇವ್ನು ಏನಾದರೂ ಒಂದು ಪ್ಲ್ಯಾನ್ ಮಾಡಿರ್ತಾನೆ ಅಂತ ಹೇಳಿದೆ, ನೀನು ನನ್ನ ಮಾತು ಕೇಳಿಲ್ಲ. ನೋಡ, ನಿನ್ನ ಹಣನ ಗಿಡದಲ್ಲಾದರೂ ಬೆಳೆಸು, ಮರದಲ್ಲಾದರೂ ಬೆಳೆಸು, ನನಗದು ಬೇಕಾಗಿಲ್ಲ ಆಯ್ತಾ? ಇದು ನನ್ನ ರೂಲ್ಸ್, ನನ್ನ ಪ್ರಕಾರ ನಡೆಯೋದು. ಹಾಗೇನೊಂದು ಅಡ್ವಾನ್ಸ್ ಅಂತ ಎರಡು ಲಕ್ಷ ಕೊಡಬೇಕಾಯ್ತಾ? ಅದೇ ಇವಾಗಲೇ